ದಕ್ಷಿಣ ಭಾರತ ಬೇರೆ ಆಗ್ಬೇಕಾದ ಪರಿಸ್ಥಿತಿ ಬರುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ವಿ. ಇಂತಹ ರೈತರಿಗೆ ಅನ್ಯಾಯ ಆಗ್ತಾ ಹೋಗುತ್ತೆ. ನೋಡಿ, ನಾನು ಹೇಳಿದಂತ ಹೇಳಿಕೆಗಳನ್ನ ಭಾರತೀಯ ಜನತಾ ಪಕ್ಷ ತಿರುಚಿತ್ತು. ಮತ್ತೆ ಮತ್ತೆ ಅದೇ ಪ್ರಯತ್ನಗಳು ನಡೀತಾ ಇದೆ. ದಕ್ಷಿಣ ಭಾರತದ ಕೂಗು ನನ್ನ ಕೂಗಲ್ಲ ಇದು. ಈ ಹಿಂದೆನೆ ತಮಿಳುನಾಡಿನಲ್ಲಿ ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಅವರು ಮಾಡಿದ್ರು, ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ನಾನು ಆ ಒಂದು ಭಾವನೆಗಳನ್ನ ನೀವು ಏನು ಭಾವನೆಗಳಿಗೆ, ಕರ್ನಾಟಕದ ಭಾವನೆ, ಕನ್ನಡಿಗರ ಭಾವನೆಗಳಿಗೆ ಇರಬಹುದು, ದಕ್ಷಿಣ ಭಾರತದ ಏನು ರಾಜ್ಯಗಳ ಭಾವನೆಗಳಿಗೆ ಇರಬಹುದು, ನೀವು ಧಕ್ಕೆ ತರದ್ ಬೇಡ, ಎಚ್ಚೆತ್ತು ನೀವು ಕೆಲಸ ಮಾಡಿ ಅಂತಕ್ಕಂತ ಮನವಿಯನ್ನ ನಾನು ಮಾಡಿದ್ದೆ. ಮತ್ತೆ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೇನೆ, ಇದು ನೀವು ಮಾಡ್ತಾ ಇರ್ತಕ್ಕಂತ ಧೋರಣೆ ಸರಿ ಇಲ್ಲ. ಕರ್ನಾಟಕವನ್ನ ಕಡೆಗಣಿಸ್ಬೇಡಿ, ದಕ್ಷಿಣ ಭಾರತೀಯರನ್ನ ಕಡೆಗಣಿಸ್ಬೇಡಿ. ದಕ್ಷಿಣ ಭಾರತಕ್ಕೂ ಕೂಡ ಹಕ್ಕಿದೆ, ನಾವು ಕೂಡ ಭಾರತಾಂಬೆಯ ಮಕ್ಕಳು. ಆ ಮಕ್ಕಳನ್ನ ಮಲತಾಯಿ ಧೋರಣೆಯನ್ನ ತೋರಿಸ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಸರ್, ಈಗ ಕರೋನಾ ಸಬ್ ಕಮಿಟಿ ಮಾಡಿದ್ದಾರೆ, ವಿಜಯದಶಮಿ ಮಾಡಿ, ವಿಜಯದಶಮಿ ಮಾಡಿ, ಎಲ್ಲ ಹಬ್ಬದ ದಿನ ಆಚರಣೆ ಮಾಡಿ.